ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ. ಹಾಗೆ ಎಂ ಟಿ ಆರ್ ಡಿಸ್ಕವರಿ ಪ್ರೆಸೆಂಟ್ಸ್ ಬಾದಾಮ್ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ತಿಂಗಳ ಪೂರ್ತಿ ನಡೀತಕ್ಕಂಥ ಈ ಡಿಜಿಟಲ್ ಹಬ್ಬದಲ್ಲಿ ಅನೇಕ ಜನ ಕನ್ನಡ ಸೆಲೆಬ್ರಿಟಿ ತಾರೆಯರು, ಅನೇಕ ಜನ ಯೂಟ್ಯೂಬರ್ಸ್ ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ನಾವು ಸಹ ಈ ಹಬ್ಬದಲ್ಲಿ ಈ ಹಿಂದೆ ರಾಗಿ ಬಾದಾಮ್ ಹಾಲು ಬಾಯಿನ ಮಾಡಿದ್ವಿ. ಅದರ ಪ್ರಕಾರವಾಗಿ ನಾನು ಇವತ್ತು ಬಾದಾಮ್ ಡ್ರಿಂಕ್ ಮಿಕ್ನ ಉಪಯೋಗಿಸಿ ಜಾಫ್ರಾನ್ ಟೀನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಬನ್ನಿ, ಈಗ ಜಾಫ್ರಾನ್ ಟೀ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಜಾಫ್ರಾನ್ ಟೀ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ನಷ್ಟು ಹಾಲನ್ನು ತಗೊಂಡಿದ್ದೀವಿ. ಹಾಗೆ 2 ಟೇಬಲ್ಸ್ಪೂನಷ್ಟು ಟೀ ಪುಡಿ, ಶುಂಠಿ 1/4 ಇಂಚಷ್ಟು, ಎಂ ಟಿ ಆರ್ ಬಾದಾಮ್ ಡ್ರಿಂಕ್ ಮಿಕ್ಸ್ 2 ಟೇಬಲ್ಸ್ಪೂನಷ್ಟು, ಸಕ್ಕರೆ 2 ಟೇಬಲ್ಸ್ಪೂನಷ್ಟು, ಕೇಸರಿ ದಳ ಸ್ವಲ್ಪ, ಏಲಕ್ಕಿಕಾಯಿ 2. ಇದಿಷ್ಟು ನಿಮಗೆ ಜಾಫ್ರಾನ್ ಟೀ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗಿದ್ರೆ ಬನ್ನಿ, ವಿಶೇಷ ರುಚಿ ಉಳಿತಕ್ಕಂಥ ಜಾಫ್ರಾನ್ ಟೀನ ಯಾವ ರೀತಿ ಮಾಡೋದಂತ ಈಗ ನೋಡ್ಕೊಳ್ಳೋಣ. ಜಾಫ್ರಾನ್ ಟೀ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವೊಂದು ಪಾತ್ರೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ನಂತರ 1 ಕಪ್ ಅಳತೆಯ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ಪಾತ್ರೆಗೆ. ಈಗ ಈ ನೀರು ಕಂಪ್ಲೀಟ್ ಆಗಿ ಬಿಸಿ ಆಗಬೇಕು. ಈಗ ಇಲ್ಲಿ ನೀರು ಬಿಸಿಯಾಗಿದೆ. ಈ ಬಿಸಿಯಾದಂಥ ನೀರಿಗೆ 2 ಟೇಬಲ್ಸ್ಪೂನಷ್ಟು ಟೀ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು ತೊಗೊಂಡಂಥ 1/4 ಇಂಚಷ್ಟು ಶುಂಠಿನ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀವಿ. 2 ಏಲಕ್ಕಿಕಾಯಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಟೀ ಪುಡಿ, ಹಾಗೆ ನಾವು ಜಜ್ಜಿ ಸೇರಿಸಿದಂಥ ಶುಂಠಿ, ಹಾಗೆ ಏಲಕ್ಕಿಕಾಯಿ ಎಲ್ಲ ಚೆನ್ನಾಗಿ 5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀವಿ. ಈಗಿಲ್ಲಿ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿತಕ್ಕಂಥ ನೀರಲ್ಲಿ ಟೀ ಪುಡಿನ ಚೆನ್ನಾಗಿ ಬೇಯಿಸಾಯಿತು. ಹಾಗೆ ಟೀ ಡಿಕಾಷನ್ ಕೂಡ ಇಲ್ಲಿ ರೆಡಿ ಆಯಿತು. ಈ ರೀತಿ ಟೀ ಡಿಕಾಷನ್ ರೆಡಿ ಆದ ನಂತರ ನಮಗಿಲ್ಲಿ ಮತ್ತೊಂದು ಪಾತ್ರೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಆ ಪಾತ್ರೆಗೆ 1 ಕಪ್ನ ಅಳತೆಯ ಹಾಲನ್ನು ಸೇರಿಸ್ತಾ ಇದ್ದೀವಿ. ಹಾಲು ಸ್ವಲ್ಪ ಬಿಸಿ ಆಗಬೇಕು. ಈಗಿಲ್ಲಿ ಹಾಲು ಬಿಸಿಯಾಗಿದೆ. ಬಿಸಿಯಾದಂಥ ಹಾಲಿಗೆ ನಾವು ಸ್ವಲ್ಪ ಕೇಸರಿ ದಳ ಅಂದರೆ ಸಾಫ್ರನ್ನ ಸೇರಿಸ್ಕೋಬೇಕಾಗತ್ತೆ. ಕೇಸರಿ ದಳನೂ ಸಹ ಸೇರಿಸಿದ ನಂತರ 2 ಟೇಬಲ್ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು 2 ಟೇಬಲ್ಸ್ಪೂನಷ್ಟು ಎಂ ಟಿ ಆರ್ ಬಾದಾಮ್ ಡ್ರಿಂಕ್ ಮಿಕ್ಸ್ನ ಸೇರಿಸ್ತಾ ಇದ್ದೀವಿ. ಈ ರೀತಿಯಾಗಿ ಬಾದಾಮ್ ಡ್ರಿಂಕ್ ಮಿಕ್ಸ್ನು ಸೇರಿಸಾದ ನಂತರ ನಾವೀಗೆಲ್ಲನೂ ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಮತ್ತೆ 2 ನಿಮಿಷ ಹಾಲನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಹಾಲನ್ನು ನೀವು ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಂ ಟಿ ಆರ್ ಬಾದಾಮ್ ಡ್ರಿಂಕ್ ಮಿಕ್ಸಲ್ಲಿ ಬಹಳ ಸೊಗಸಾಗಿ ನಿಮಗೆ ಬಾದಾಮಿ, ಏಲಕ್ಕಿ, ಹಾಗೆ ಕೇಸರಿ ದಳದ ಕಣಗಳಿರ್ತವೆ. ಅದರಿಂದ ನೀವು ಮಾಡ್ತಕ್ಕಂಥ ಯಾವುದೇ ರೆಸಿಪಿ ಆದರೂ ಬಹಳ ಸೊಗಸಾದ ರುಚಿನ ಪಡಿಬೋದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, 2 ನಿಮಿಷಗಳ ಕಾಲ ಚೆನ್ನಾಗಿ ಹಾಲು ಬಿಸಿಯಾಗಿದೆ. ಈಗ ಮೊದಲೇ ನಾವು ರೆಡಿ ಮಾಡಿಟ್ಕೊಂಡಂತಹ ಟೀ ಡಿಕಾಷನ್ನ ಇದಕ್ಕೆ ಸೇರಿಸ್ಬೇಕಾಗತ್ತೆ. ಈ ರೀತಿ ಟೀ ಡಿಕಾಷನ್ನ ನಾವು ಫಿಲ್ಟರ್ ಮಾಡಿ ಸೇರಿಸ್ತಾ ಇದ್ದೀವಿ. ಈ ರೀತಿ ಟೀ ಡಿಕಾಷನ್ನ ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಹಾಲು ಮತ್ತು ಟೀ ಡಿಕಾಷನ್ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಬಾದಾಮ್ ಪೌಡ್ರನ್ನ ಟೀ ಸೊಪ್ಪು ಬೇಯಿಸಬೇಕಾದ್ರೇ ಸೇರಿಸ್ಬೋದು. ಆದರೆ ಫಿಲ್ಟರ್ ಮಾಡಬೇಕಾದ್ರೆ ಬಾದಾಮಲ್ಲಿರ್ತಕ್ಕಂಥ ಬಾದಾಮಿ, ಏಲಕ್ಕಿ, ಹಾಗೆ ಕೇಸರಿ ಏನಿರುತ್ತೆ ಅದೆಲ್ಲ ಹಾಗೆ ಫಿಲ್ಟ್ರಲ್ಲಿ ಉಳಿದ್ಬಿಡುತ್ತೆ. ಆದ ಕಾರಣ ನಾವು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಳೋದ್ರಿಂದ ರುಚಿನೂ ಸೊಗಸಾಗಿರುತ್ತೆ. ಮತ್ತು ನಾವು ಮಾಡ್ತಾ ಇರ್ತಕ್ಕಂಥ ಈ ಜಾಫ್ರಾನ್ ಟೀ ಬಹಳ ಅಂದರೆ ಬಹಳ ಸೂಪರಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಇಲ್ಲಿ ಟೀ ಬಹಳ ಸೊಗಸಾಗಿ ರೆಡಿ ಆಗ್ತಾ ಇದೆ. ಈ ರೀತಿ ಮಿಕ್ಸ್ ಮಾಡಿದ ನಂತರ 1-3 ನಿಮಿಷ ತಮಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂಥ ಜಾಫ್ರಾನ್ ಟೀ ರೆಡಿ ಆಗುತ್ತೆ. ಈಗಿಲ್ಲಿ ಬಿಸಿ ಬಿಸಿಯಾಗಿ ಟೀ ಕುದಿತಾ ಇದೆ. ಈ ರೀತಿಯಾಗಿ ಕುದ್ದಂಥ ಟೀ ಉಕ್ಕಿ ಬಂದ ಮೇಲೆ ನಾವು ಫ್ಲೇಮನ್ನ ಆಫ್ ಮಾಡ್ಕೋಬೇಕಾಗತ್ತೆ. ಈ ಟೀನ ಬಿಸಿನಲ್ಲೇ ನೀವು ಸವಿಯೋದ್ರಿಂದ ತುಂಬಾ ಆಹ್ಲಾದಕರವಾಗಿರುತ್ತೆ. ಹಾಗಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಬಾದಾಮ್ ಡ್ರಿಂಕ್ ಮಿಕ್ಸ್ನ ಉಪಯೋಗಿಸಿ ಜಾಫ್ರಾನ್ ಟೀನ ಮಾಡ್ಬೋದು ಅಂತ ನೀವು ಸಹ ಪ್ರಯತ್ನ ಪಟ್ಟು ನೋಡಿ, ಭಾಳ ಸೊಗಸಾಗಿರುತ್ತೆ. ಈ ಬಾದಾಮ್ ಡ್ರಿಂಕ್ ಮಿಕ್ಸ್ನ ಉಪಯೋಗಿಸಿ ನಾವು ಇನ್ನೂ ಭಾಳಷ್ಟು ಬೇವರೇಜಸ್ನ ಮಾಡಿದ್ದೀವಿ. ಅದರ ಪ್ರಕಾರವಾಗಿ ಬಾದಾಮ್ ಡೇಟ್ಸ್ ಸ್ಮೂತಿ, ಹಾಗೆ ಬಾದಾಮ್ ಲಸ್ಸಿ, ರಾಗಿ ಬಾದಾಮ್ ಡ್ರಿಂಕ್ನ ಸಹ ಬಹಳ ಸೊಗಸಾಗಿ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಈ ರೀತಿ ಅನೇಕ ರೀತಿಯಾದಂಥ ಬೇವರೇಜಸ್ ಅಂದರೆ ಪಾನೀಯಗಳನ್ನ ಎಂ ಟಿ ಆರ್ ಬಾದಾಮ್ ಡ್ರಿಂಕ್ ಮಿಕ್ಸ್ನ ಉಪಯೋಗಿಸಿ ನೀವು ಬಹಳ ಸುಲಭವಾಗಿ ಅಷ್ಟೇ ರುಚಿಯಾಗಿ ತಯಾರಿಸ್ಕೋಬೋದು. ಹಾಗಿದ್ರೆ ನೀವು ಸಹ ಈ ಒಂದು ಎಂ ಟಿ ಆರ್ ಬಾದಾಮ್ ಹಬ್ಬದಲ್ಲಿ ಪಾಲ್ಗೊಳ್ಬೇಕಾ? ನೀವು ತಮಗೆ ತಿಳಿದಿರತಕ್ಕಂಥ ಯಾವುದಾದ್ರು ಒಂದು ಬೇವರೇಜಸ್ ಆಗ್ಬೋದು ಅಥವಾ ಡೆಸರ್ಟ್ ರೆಸಿಪಿ ಆಗ್ಬೋದು, ಬಾದಾಮ್ ಡ್ರಿಂಕ್ ಮಿಕ್ಸ್ನ ಉಪಯೋಗಿಸಿ
ಮಾಡಿ. ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ, ಆ ಲಿಂಕಲ್ಲಿ ನೀವು ರೆಸಿಪಿನ ಅಪ್ಲೋಡ್ ಮಾಡಿದ್ರೆ ಸಾಕು. ಸೆಲೆಕ್ಟ್ ಆದಂತಹ ಬೆಸ್ಟ್ 10 ರೆಸಿಪಿಗಳನ್ನ ಎಮ್ ಟಿ ಆರ್ ಅವರು ತಮ್ಮ ವೆಬ್ಸೈಟ್ ಹಾಗೆ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಮಾಡ್ತಾರೆ. ಇದ್ರ ಜೊತೆಗೆ ಫೇಮಸ್ ಯೂಟ್ಯೂಬ್ ಸೆಲೆಬ್ರಿಟಿ ಚೆಫ್ ಆದಂತಹ ಅರ್ಚನಾ ಫ್ರಮ್ ಅರ್ಚನಾ ಕಿಚನ್ ಅವರ ಕಡೆಯಿಂದ ನಿಮಗೆ ಮಾಸ್ಟರ್ ಕ್ಲಾಸ್ ಸಿಗುವಂಥ ಅವಕಾಶವೂ ಸಹ ಇದೆ. ಹಾಗಿದ್ರೆ ನೀವು ಸಹ ಎಮ್ ಟಿ ಆರ್ ಬಾದಾಮ್ ಹಬ್ಬದಲ್ಲಿ ಖಂಡಿತ ಭಾಗವಹಿಸ್ತಿರಲ್ಲ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ.